ಇವತ್ತು ಸೋಮವಾರ ಐತಿ. ನಾನು ಮುಂಜಾನೆ ಅಡುಗೆ ಮಾಡಕತ್ತೀನಿ ನೋಡ್ರಿ. ಟೈಮ್ 7 ಗಂಟೆ ಆಗೈತಿ. ಇಲ್ಲಿ ಬದ್ನಿಕಾಯನ್ನ ಹೋಳು ಇಟ್ಕೊಂಡಿನಿ. ಬದ್ನಿಕಾಯಿ ಪಲ್ಯ ಮಾಡ್ತೀನಿ, ಮತ್ತು ಇದು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿನಿ. ಬೀನ್ಸ್ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಬೀನ್ಸ ಹುರ್ಕೊಂಡು ಮಾಡೋಕ್ಕಿಂತ ಕುದಿಸಿ ಮಾಡಬೇಕು, ಚಲೋ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಚಲೋ. ಫಸ್ಟಿಗೆ ನಾನು ಬೀನ್ಸ್ ಕುದಿಸ್ಕೊತೀನಿ. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ತೊಳೆದೆ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಕೋಬೇಕು. ಇಲ್ಲಿ ಕುದಿಯಟ್ಕೆ ನಾನು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಂಬಿಡೋಣ. ಸಿಂಪಲ್ಲೇ ಮಾಡ್ಕೊಂಬಿಡ್ಬೋದು. ಉಳ್ಳಾಗಡ್ಡೆ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಎಷ್ಟು ಬೇಕಲ್ಲ ಅಷ್ಟು ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡ್ರೆ ನಡಿತೈತಿ. ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಹಾಕೋಬೇಕು. ನಾನು ಕಟ್ ಮಾಡಿಟ್ಟಿದ್ದೆ ಅರ್ಧ ಟೊಮೆಟೊನ ಹಾಕೊತೀನಿ, ಅರ್ಧ ಬದ್ನಿಕಾಯಿ ಪಲ್ಯಕ್ಕೆ ಯೂಸ್ ಮಾಡ್ಕೊತೀನಿ. ಇಷ್ಟೇ ನೋಡ್ರಿ, ಇದು ಒಗ್ಗರಣೆ ರೆಡಿ ಆಗೈತಿ. ಈಗ ಕುಚ್ಚಿಟ್ಟಿದ್ದ ಬೀನ್ಸನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ಪಲ್ಯ ರೆಡಿ. ಬೇಕಂದ್ರೆ ನೀವು ಖಾರ ಪುಡಿ ಮತ್ತು ಶೇಂಗಾ ಪುಡಿನ ಹಾಕೋಬಹುದು. ಕುದ್ದಾವು ಗ್ಯಾಸ್ ಬಂದ್ ಮಾಡಿದ್ದೀನಿ, ಇನ್ನು ಹಾಕೊಂಡ್ಬಿಡ್ಬೇಕು. ಇದಕ್ಕೆ ಇದಕ್ಕೆ ಖಾರ ಪುಡಿ ಮತ್ತು ಶೇಂಗಾ ಪುಡಿ ಸ್ವಲ್ಪ ಹಾಕ್ಕೊತೀನಿ. ಬೇಕಂದ್ರೆ ಕೊಬ್ಬರಿನೂ ಹಾಕ್ತಾರ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪಲ್ಯ ರೆಡಿ ಆಯ್ತು ನೋಡಿ. ಈಗ ಪಲ್ಯ ರೆಡಿ ಆಯ್ತು ನೋಡಿರಿ. ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಬಿಟ್ರೆ ಚಪಾತಿ ಜೊತೆ ಮಸ್ತ್ ಹತ್ತೈತಿ, ಹತ್ತೈತಿ. ಇನ್ನು ಮುಚ್ಚಿಟ್ಬಿಟ್ರೆ ಮುಗಿತು ನೋಡಿರಿ ಪಲ್ಯ. ಈಗ ನಾನು ಬದ್ನಿಕಾಯಿ ಪಲ್ಯ ಮಾಡ್ಕೊತೀನಿ. ಇದೇ ಹೋಗೋಣ ಗ್ಯಾಸ್ ಹಾಕಿ ಇಟ್ಕೊಂಡು ಪಲ್ಯ ಮಾಡ್ಕೊಂಬಿಡ್ತೀನಿ. ಬದ್ನಿಕಾಯಿ ಪಲ್ಯನೂ ರೆಡಿ ಆಗಿತ್ತು ನೋಡಿರಿ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು. ಕುದಿಬೇಕದ ಚಪಾತಿ ಇಟ್ಟು ಕಲಸಿ ಇಟ್ಟಿದ್ದೀನಿ ಚಪಾತಿ ಮಾಡಬೇಕು. ಮೊಸರು ನೋಡ್ರಿ ಎಷ್ಟು ಗಟ್ಟಿ ಆಗೈತಿ, ಎಷ್ಟು ಚಂದ ಆಗೈತಿ. ಕುದ್ದೈತು. ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಪುಡಿ ಮತ್ತು ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಮಿಕ್ಸ್ ಮಾಡ್ಕೊಂಬಿಟ್ರೆ ಪಲ್ಯ ರೆಡಿ ಆಗ್ತೈತಿ. ಪಲ್ಯವ ರೆಡಿ ಆಗ್ಯಾವು. ನಾನು ಜಳಕ ಮಾಡಿ ಬಂದ್ಬಿಟ್ಟೆ ಚಪಾತಿ ಮಾಡ್ತೀನಿ. ಹಾಂ ಆಯ್ತು. ಏನೋ ಟೈಮ್ ಭಾಳ ಐತಿ.
ಈಗ ಊಟ ಮಾಡತ್ತೀವಿ ರೀ, ಬರ್ರಿ ಊಟ ಮಾಡೋಣ. ನಾನಿಲ್ಲಿ ಒಂದು ಜೋಳದ ಹಿಟ್ಟಿಂದ ರೆಸಿಪಿ ಮಾಡಾತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯಿಲೆ ಅದು ಇಲ್ಲಿ ಎಣ್ಣೆ ಕಾಯ್ದೈತಿ. ನಾನು ಫಸ್ಟಿಗೆ ಉದ್ದಿನ ಬ್ಯಾಳಿ, ಕಡ್ಲೆಬ್ಯಾಳಿ ಮತ್ತು ಸಾಸ್ಬಿ, ಜೀರಿಗೆ ಹಾಕ್ಕೊತೀನಿ. ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿನಿ ನಾನು. ಇವು ಸ್ವಲ್ಪ ಹುರ್ಕೋಬೇಕು, ಇವು ಹುರಿದಾವು. ಈಗ ನಾನು ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಇದು ಶುಂಠಿ ಹಾಕೊಂಡ್ಬಿಡ್ತೀನಿ. ನಾನು ಒಂದು ಬಟ್ಲಷ್ಟು ಜೋಳದ ಹಿಟ್ಟು ತೊಗೊಂಡಿನಿ, ಇನ್ನು ಈ ಥರ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಹುರ್ಕೋಬೇಕಿದ್ರಾಗ ಜೋಳದ ಹಿಟ್ಟು ಏನೈತಿಲ್ಲ ಎಣ್ಣೆ ಒಳಗೆ ಮಿಕ್ಸ್ ಆಗಬೇಕು, ಹುರ್ಕೋಬೇಕು ಸ್ವಲ್ಪ ಒಂದು ನಿಮಿಷ ಅಷ್ಟೆ. ಇವಾಗ ಒಂದು ನಿಮಿಷ ಅಷ್ಟೆ ಆಯಿತು, ಗ್ಯಾಸ್ ಬಂದ್ ಮಾಡ್ಕೊಂಬಿಡೋಣ. ಭಾಳ ಹೊತ್ತಂಗೆ ಹುರ್ಕೋಬಾರ್ದು, ಜಸ್ಟ್ ಬಿಸಿ ಆಗಬೇಕದೆಲ್ಲ, ಎಣ್ಣೆ ಒಳಗೆ ಮಿಕ್ಸ್ ಆಗಬೇಕು. ಇವಾಗ ಆಗೈತಿ, ನಾನು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ತಣ್ಣಗಾಗಬೇಕು, ನಾನು ಚಟ್ನಿ ಮಾಡ್ಕೊತೀನಿ. ಅದಕ್ಕೆ ಕೊಬ್ಬರಿ ಹಾಕಿದ್ದೀನಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿನಿ, ಸ್ವಲ್ಪ ಶುಂಠಿ, ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿನಿ. ಇವನ್ನ ಎಲ್ಲ ಹಾಕೊಂಡ್ಬಿಡ್ತೀನಿ. ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಹಾಕ್ಕೊಂಡಿನಿ. ಅದಕ್ಕೆ ಎಷ್ಟು ಸಾಲ್ಟ್ ಬೇಕಲ್ಲ ಅಷ್ಟು ಸಾಲ್ಟ್ ಹಾಕ್ಕೊಂಡಿನಿ. ಬೆಲ್ಲ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ನಾನು ಸ್ವಲ್ಪ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದನ್ನು ರುಬ್ಕೋಬೇಕು, ನೀರು ಹಾಕತ್ತಿದ್ದೀನಿ. ನೋಡಿದ್ರೆ ಚಟ್ನಿ ಎಷ್ಟು ಮಸ್ತಾಗೈತಿ. ಇದನ್ನ ಬೇಕಂದ್ರೆ ಒಗ್ಗರಣೆನೂ ಹಾಕ್ಕೋಬೋದು, ನಾನು ಹಾಕ್ತಾ ಇಲ್ಲ ಈಗ. ಇವಾಗ ಇದು ಹಿಟ್ಟು ತಣ್ಣಗಾಗೈತಿ, ನಾನು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊತೀನಿ. ಒಂದು ಸಣ್ಣ ಬಟ್ಲಷ್ಟು ಮೊಸರು ಹಾಕಿದ್ದೀನಿ, ಮಿಕ್ಸ್ ಮಾಡ್ಕೋಬೇಕು. ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿಬಿಟ್ಟು ಇಡ್ಲಿ ಹಿಟ್ಟು ಹೆಂಗೆ ಮಾಡ್ತೀವಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕಿದು. ಈ ಥರ ಆಗಬೇಕಿದು ಹಿಟ್ಟು. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ಅಡುಗೆ ಸೋಡಾ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕಿದೆ. ಈ ಥರ ಮಾಡಿದ್ದೀನಿ ನಾನು. ಇವಾಗಿಲ್ಲಿ ನೀರು ಕಾಸ್ಕೊಳಕ್ಕೆ ಇಟ್ಕೊತೀನಿ. ಪ್ಲೇಟಿಗೆ ಸ್ವಲ್ಪ ತುಪ್ಪದ ಎಣ್ಣೆ ಹಚ್ಕೊಂಡ್ಬಿಟ್ಟೆ. ನಾನಿಲ್ಲಿ ತುಪ್ಪ ಹಚ್ಚಿದ್ದೀನಿ, ಎಣ್ಣೆನೂ ಹಚ್ಕೋಬಹುದು. ಇದನ್ನೇನೈತಲ್ಲ ಇದಕ್ಕೆ ಹಾಕೊಂಬಿಡೋಣ. ಸ್ವಲ್ಪ ಕಮ್ಮಿ ಹಾಕಬೇಕು, ಪೂರ್ತಿ ತುಂಬಿ ಹಾಕಬಾರ್ದು. ಇಲ್ಲಿ ನೀರು ಕಾಸಕ್ಕೆ ಇಟ್ಟಿದ್ದೀವಲ್ಲ ಇದ್ರೊಳಗೆ ಇಟ್ಬಿಡೋಣ. ಇಲ್ಲಿ ಇದು ಇಟ್ಟಿದ್ದೀನಿ, ಮುಚ್ಚಿಬಿಟ್ಟು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕಿದು, ಬೇಯಿಸ್ಕೋಬೇಕು. ಜೋಳದ ಹಿಟ್ಟಿನ ಇಡ್ಲಿ ರೆಡಿ ಆಗ್ಯಾವ ನೋಡ್ರಿ. ಇದನ್ನ ಬೆಂದೈತಿ ತಕೊಂಬಿಡೋಣ.
ಎಣ್ಣೆ ಹಾಕಿ ಇಟ್ಕೊಳ್ಳೋಣ. ತಣ್ಣಗಾಗಲಿ, ತಣ್ಣಗಾದ್ಮೇಲೆ ತಕ್ಕೋಬೇಕು, ಬಿಸಿದ್ರಾಗ ತೆಗೆದ್ರೆ ಹತ್ಕೊಂಡ್ಬಿಡ್ತೈತಿ. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾಗೈತೆ ನೋಡ್ರಿ. ಹಿಂಗೆ ಕಟ್ ಮಾಡಿ ತೆಗೆನಿದು, ಜಾರಿಟ್ಟ ಜಿಗಿಟಿರಲ್ಲ, ಮುರಿ ಸಾಧ್ಯತೆ ಇರುತೈತಿ. ನಾನು ಫಸ್ಟ್ ಟೈಮ್ ಮಾಡಿದ್ದು, ನಮ್ಮ ಮನೆಯವ್ರಿಗೆ ಹೀಗೆ ಕೊಡೋಣ ಹೆಂಗಾಗೈತಿ ಎಷ್ಟ್ ಅಂತ ಕೇಳೋಣ. ಇವತ್ತು ಹಿಂಗೆ ಕಟ್ ಮಾಡ್ಕೊಂಬಿಟ್ಟೆ. ಹಿಂಗೆ ಬರ್ತೈತೆ ನೋಡ್ರಿ ಇದು. ಹೆಂಗೈತಿ ನೋಡ್ರಿ, ಮಸ್ತ್ ಆಗೈತಿ ನೋಡಾಕ. ಟೇಸ್ಟ್ ಮಾಡಿ ಹೇಳ್ತೈತಿ ಹೆಂಗೆ ಹೇಗೈತಿ ಅಂಥೇಳಿ ನೋಡ್ರಿ. ಜಾದಿಟ್ಟಿನ ಏನರ ಅಂದ್ರಿ, ಒಟ್ಟು ಈ ಥರ ಆಗ್ಯಾವು. ಈಗ ಚಟ್ನಿ ಸಂಗಟ ಸರ್ವ್ ಮಾಡೋಣ. ಇದು ನಮ್ಮ ಮನೆಯವ್ರಿಗೆ ಒಯ್ದು ಕೊಡೋಣ, ಟೇಸ್ಟ್ ಹೆಂಗಾಗೈತೆ ಅಂತ ಅವ್ರು ಹೇಳ್ತಾರು. ಹೆಂಗಾಗೈತ್ರಿ ಟೇಸ್ಟ್? ಚಲೋ ಐತೆ.